ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಇಂದು ಬಜೆಟ್ ಮಂಡನೆ ಮಾಡಿದ್ರು. ಶ್ರಮಜೀವಿ ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆಯನ್ನ ಕೊಟ್ಟಿದ್ದಾರೆ. ತೆರಿಗೆ ಹೊರೆಯಿಂದ ಸಂಬಳದಾರರಿಗೆ ಕೊಂಚ ವಿನಾಯಿತಿ ಸಿಕ್ಕಿದೆ. ಶ್ರಮಜೀವಿ ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆ ಕೊಟ್ಟ ಕೇಂದ್ರ, ತೆರಿಗೆ ಹೊರೆಯಿಂದ ಸಂಬಳದಾರರಿಗೆ ಕೊಂಚ ವಿನಾಯಿತಿಯನ್ನ ನೀಡಲಾಗಿದೆ. ವಾರ್ಷಿಕ 7 ಲಕ್ಷ ರೂಪಾಯಿವರೆಗೂ ತೆರಿಗೆ ರಹಿತ ಆದಾಯ, 7 ಲಕ್ಷ ರೂಪಾಯಿ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಕಟ್ಟಬೇಕಾಗಿಲ್ಲ, ತೆರಿಗೆ ಇಲ್ಲ. ಆದಾಯ ತೆರಿಗೆಯ ಮಿತಿ 7 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಹಿಂದೆ 5 ಲಕ್ಷ ರೂಪಾಯಿ ಇದ್ದಂತಹ ಆದಾಯ ತೆರಿಗೆ ಈಗ 7 ಲಕ್ಷಕ್ಕೆ ಏರಿಕೆಯಾಗಿದೆ. ವಾರ್ಷಿಕ 7 ಲಕ್ಷ ರೂಪಾಯಿವರೆಗೂ ಕೂಡ ಆದಾಯ ತೆರಿಗೆ ಪಾವತಿ ಮಾಡೋ ಹಾಗಿಲ್ಲ. ಶ್ರಮಜೀವಿ ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಸಿಕ್ಕಂತಹ ಬಂಪರ್ ಕೊಡುಗೆ. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಐ ಹ್ಯಾವ್ 5 ಮೇಜರ್ ಅನೌನ್ಸ್ಮೆಂಟ್ಸ್ ಟು ಮೇಕ್ ಇನ್ ದಿಸ್ ರಿಗಾರ್ಡ್. ದೀಸ್ ಪ್ರೈಮರಿಲಿ ಬೆನಿಫಿಟ್ ಆ ಹಾರ್ಡ್ ವರ್ಕಿಂಗ್ ಮಿಡಲ್ ಕ್ಲಾಸ್. ದ ಫಸ್ಟ್ ಒನ್ ಕನ್ಸರ್ನ್ಸ್ ರಿಬೇಟ್. Currently, those with income up to 5 lakh do not pay any tax, do not pay any income tax in both old and new regimes. I propose to increase the rebate limit to 7 lakhs in the to increase the rebate limit to 7 lakh in the new tax regime. Thus, persons in the new tax regime with income up to 7 lakhs will not have to pay any tax at all. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.